ಇವತ್ತಿನ ತರಗತಿಯಲ್ಲಿ ನಾವು ಎಚ್ ಎಸ್ ಶಿವಪ್ರಕಾಶ್ ರವರ ಕೃತಿಗಳ ಪರಿಚಯವನ್ನು ನೋಡೋಣ. ಇವರು ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ತಮ್ಮ ಕೃತಿಗಳ ರಚನೆಯನ್ನು ಮಾಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದಂಥವುಗಳು ಕವನ ಸಂಕಲನಗಳು, ನಾಟಕಗಳು, ಹಾಗೆಯೇ ಅನುವಾದಿತ ಕೃತಿಗಳು, ವಿಮರ್ಶೆಗಳು, ಹೀಗೆ ನಾಲ್ಕು ಪ್ರಕಾರಗಳಲ್ಲಿ ತಮ್ಮ ಕೃತಿಗಳ ರಚನೆಯನ್ನು ಮಾಡಿದ್ದಾರೆ. ಅವುಗಳಲ್ಲಿ ಕವನ ಸಂಕಲನಗಳನ್ನು ನಾವು ನೋಡೋದಾದರೆ ಮಳೆ ಬಿದ್ದ ನೆಲದಲ್ಲಿ, ಅಣುಕ್ಷಣ ಚರಿತೆ, ಸೂರ್ಯಜಲ, ನವಿಲು ನಾಗರ, ಮಳೆಯ ಮಂಟಪ, ಇವು ಅವರ ಪ್ರಮುಖ ಕವನ ಸಂಕಲನಗಳಾಗಿವೆ. ಇನ್ನು ಇವರ ಪ್ರಮುಖ ನಾಟಕಗಳು ಮಹಾಚೈತ್ರ, ಮಂಟೇಸ್ವಾಮಿ ಕಥಾಪ್ರಸಂಗ, ಸುಲ್ತಾನ್ ಟಿಪ್ಪು, ಮಾದಾರಿ ಮಾದಯ್ಯ, ಸಿಲಪ್ಪಾದಿಗಾರಂ, ಇವು ಎಚ್ ಎಸ್ ಶಿವಪ್ರಕಾಶ್ ಅವರ ಪ್ರಸಿದ್ಧ ನಾಟಕಗಳಾಗಿವೆ. ಅನುವಾದಿತ ಕೃತಿಗಳು ಮಾರನಾಯಕನ ದೃಷ್ಟಾಂತ, ಮಲ್ಲಮ್ಮನ ಮನೆ ಹೋಟ್ಲು, ಶೇಕ್ಸ್ಪಿಯರ್ ಸ್ವಪ್ನ ನೌಕೆ, ಮರೆತು ಹೋದ ದೊಂಬರಾಕೆ, ಇವು ಅವರ ಅನುವಾದಿತ ಕೃತಿಗಳಾಗಿವೆ. ವಿಮರ್ಶಾ ಕೃತಿಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದಂಥವುಗಳು ಮೊದಲ ಕಟ್ಟಿನ ಗದ್ಯ, ಸಾಹಿತ್ಯ ಮತ್ತು ರಂಗಭೂಮಿ, ಇವಿಷ್ಟು ಎಚ್ ಎಸ್ ಶಿವಪ್ರಕಾಶ್ ಅವರು ರಚಿಸಿರುವಂತಹ ಕೃತಿಗಳಾಗಿವೆ.